ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಸರ್ ನಾವು ಥರ್ಡ್ ಸೆಮ್ಗೆ ಹೋಗ್ತಾ ಇದ್ದೀರಿ ಅಥವಾ ಫೋರ್ತ್ ಸೆಮ್ಗೆ ಹೋಗ್ತಾ ಇದ್ದೀರಿ, ನಮಗೆ ಯಾವ ಸಿಲೆಬಸ್ ಇರುತ್ತೆ, ನಮಗೆ ಕನ್ನಡ ಆಗಿರುತ್ತಾ ಅಥವಾ ಥಿಯರಿ ಪಾರ್ಟ್ ಇರುತ್ತಾ, ಈ ತರ ಕ್ವಶನ್ಸ್ ನ ಕೇಳ್ತಾ ಇದ್ದೀರಾ, ಜೊತೆಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಸಿಲೆಬಸ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ವೆರಿ ಸಿಂಪಲ್ ಟೆಕ್ನಿಕ್. ಒಂದು ಸಿಲೆಬಸ್ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಮತ್ತೆ ನಿಮ್ಮ ಸಬ್ಜೆಕ್ಟ್ ನೀವೇ ಯಾವ ರೀತಿ ಅರ್ಥ ಮಾಡ್ಕೊಳೋದ್ರ ಬಗ್ಗೆ ಇದು ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಸಿಲೆಬಸ್ ಬಗ್ಗೆ ಫಸ್ಟ್ ತಿಳ್ಕೊಬೇಕು ಅಂತಂದ್ರೆ ಈಗ ಆಲ್ರೆಡಿ ನೀವು ನೋಡಿರುವಂತಹ ಮ್ಯಾಥ್ಸ್ ವಿತ್ ಮೀ ನನ್ನ ಏನ್ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಎಂಟ್ರಿ ಕೊಡಿ. ದಟ್ ಇಸ್ mathswithme.in. ಓಕೆನಾ? ಸೊ mathswithme.in ಅಲ್ಲಿ ನೀವು ಎಂಟರ್ ಕೊಟ್ಟಾಗ ನಿಮ್ಗೆ ಈ ರೀತಿಯಾದಂತಹ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಿದಾಗ ಇಲ್ಲಿ ಡಿಪ್ಲೊಮಾ ಅನ್ನೋದಿದೆ. ನೋಡಿ, ಈ ಡಿಪ್ಲೊಮಾ ಕಡೆ ಡಿಪ್ಲೊಮಾ ಅಫಿಷಿಯಲ್ ವೆಬ್ಸೈಟ್ ಅಂತ ನಾನು ಲಿಂಕ್ ಕೊಟ್ಟಿದ್ದೆ. ಅಂದ್ರೆ ನಮ್ಮ ಕರ್ನಾಟಕದ ಡಿಪ್ಲೊಮಾ ಅಫಿಷಿಯಲ್ ವೆಬ್ಸೈಟ್. ನೋಡಿ, ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಗೂಗಲ್ ಅಲ್ಲಿ ಡಿಟಿ ಅಂತ ಹೊಡಿಬಹುದು. ಕೆಲವು ಟೈಮ್ ನಿಮ್ಗೆ ಬೇರೆ ಡೈರೆಕ್ಷನ್ ಹೋಗೋದ್ರಿಂದ ನಾನು ಇಲ್ಲೇ ಲಿಂಕ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಡಿಪ್ಲೊಮಾ ಅಫಿಷಿಯಲ್ ವೆಬ್ಸೈಟ್ ನ ನೀವೇನ್ ಮಾಡಿ, ಜಸ್ಟ್ ನೀವು ಕ್ಲಿಕ್ ಮಾಡಿ. ನೋಡಿ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಡಿಪ್ಲೊಮಾ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡಿಪ್ಲೊಮಾ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ. ಓಕೆನಾ? ನೋಡಿ, ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಡಿಪ್ಲೊಮಾನ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಮ್ಗೆ ಬೇಕಾಗಿರುವಂತ ಡೀಟೇಲ್ಸ್ ಏನಪ್ಪಾ ಅಂದ್ರೆ ನಮ್ಗೆ ಸದ್ಯಕ್ಕೆ ಬೇಕಾಗಿರುವಂತದ್ದು ಯಾವುದು, ಸಿಲೆಬಸ್ ಬಗ್ಗೆ ಬೇಕು. ಹಾಗಾದ್ರೆ ಇಲ್ಲಿ ನೀವು ನೋಡಿದಾಗ ಸರ್ವಿಸಸ್ ಅಂಡ್ ಸ್ಕೀಮ್ಸ್ ಅಂತ ಇದೆ. ಕರೆಕ್ಟಾ? ಸೊ ಏನೆಲ್ಲ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಬ್ಸರ್ವ್, ಸರ್ವಿಸಸ್ ಅಂಡ್ ಸ್ಕೀಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿಪ್ಲೊಮಾ ಸಿಲೆಬಸ್ ಅಂತ ಇದೆ. ಈ ಡಿಪ್ಲೊಮಾ ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಮರ್ಜಿಂಗ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಅಂತ ಇದೆ, ಡಿಪ್ಲೊಮಾ ಸಿಇಟಿ ಅಂತ ಇದೆ, C20 ಸಿಲೆಬಸ್ ಅಂತ ಇದೆ. ನೋಡಿ, DCTE ಅನ್ನೋದನ್ನ ನಾನು ಹೇಳಿದಾಗ ಕೂಡ ಸುಮಾರು ವಿದ್ಯಾರ್ಥಿಗಳು ಕೇಳಿದ್ರಿ ಸರ್ DCTE ಯಾವಾಗ ಬರೆಯೋದು ಅಂತ. ನೋಡಿ, DCTE ಯಾವಾಗಪ್ಪ ಬರೆಯೋದು ಅಂತಂದ್ರೆ ನೀವು ನಿಮ್ಮ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಇಂಜಿನಿಯರಿಂಗ್ ಹೋಗಕ್ಕೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಥರ್ಡ್ ಸೆಮ್ ಇಂಜಿನಿಯರಿಂಗ್ ಎಲಿಜಿಬಲ್ ಬರ್ತೀರಾ. ಅವಾಗ ಈ ಸಿಇಟಿ ನ ಬರೀತೀರಾ. ಈಗ ನಾವು C20 ಸಿಲೆಬಸ್ ಬಗ್ಗೆ ನೋಡೋಣ. ಈ C20 ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು C20 ಸಿಲೆಬಸ್, ಡಿಪ್ಲೊಮಾ C20. ಸೊ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರು, ಯಾವ ರೀತಿಯಾಗಿ ಯಾವಾಗೆಲ್ಲ ಇದು ಓಪನ್ ಆಯ್ತು, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ವರ್ಕ್ ಬುಕ್ ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲಿ ಎಮರ್ಜಿಂಗ್ ಡಿಪ್ಲೊಮಾ ಪ್ರೋಗ್ರಾಮ್ ಕರಿಕ್ಯುಲಮ್ ಅಂತ ಇದೆ, 21 ಬಗ್ಗೆ ಇದು. ಬಟ್ ನಾವೀಗ ನೋಡ್ತಾ ಇರೋದು C20 ಸಿಲೆಬಸ್. ಈ C20 ಸಿಲೆಬಸ್ ಅಲ್ಲಿ ನೋಡಿ, ಈ ರೀತಿ ನೋಡಿದಾಗ ಇಲ್ಲಿ ಆಟೋಮೊಬೈಲ್ ಅಬ್ಸರ್ವ್ ಮಾಡ್ತಾ ಇದೀರಾ. ಆಟೋಮೊಬೈಲ್ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಅಂಡ್ ಫೋರ್ತ್ ಸೆಮಿಸ್ಟರ್, ಫಿಫ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಇದೆ. ನೀವೇನ್ ಮಾಡಿ ಆಟೋಮೊಬೈಲ್ ಇಂಜಿನಿಯರಿಂಗ್. ನೋಡಿ, ಈಗ ನಿಮ್ಗೆ ಥರ್ಡ್ ಅಂಡ್ ಫೋರ್ತ್ ಸೆಮಿಸ್ಟರ್ ಬೇಕಂದ್ರೆ ಇಲ್ಲಿ V1 ಅಂತ ಹೊಡಿರಿ. ನಿಮ್ಗೆ ಇಲ್ಲೇ ನಿಮ್ಗೆ ಬೇಕಾಗಿರುವಂತಹ ಥರ್ಡ್ಸ್ ಮತ್ತೆ ಫೋರ್ತ್ ಸೆಮ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇದು ಗೊತ್ತಾಗ್ತಾ ಇದೆ, C20 ಸೆಕೆಂಡ್ ಇಯರ್ ಡಿಪ್ಲೊಮಾ ಕರಿಕ್ಯುಲಮ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ C20 ಸೆಕೆಂಡ್ ಇಯರ್ ನ ಅಂದ್ರೆ ಥರ್ಡ್ ಸೆಮ್ ಮತ್ತೆ ಫೋರ್ತ್ ಸೆಮ್ ನ ಡೀಟೇಲ್ಸ್ ಇಲ್ಲಿ ಸಿಗ್ತಾ ಇದೆ. ಇಲ್ಲೇ ನೀವು ಹೋಗಿದ ತಕ್ಷಣ ಇಲ್ಲೇ ಡೀಟೇಲ್ ಆಗಿ ಸಿಕ್ಬಿಡುತ್ತೆ. ನೋಡಿ, ಇದು ನಿಮಗೆ ಬೇಕಾಗಿರುವಂತಹ ಮೇನ್ ನಿಮ್ಮ ಥರ್ಡ್ ಸೆಮಿಸ್ಟರ್ ನ ಸ್ಟಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಕ್ಲಿಯರ್ಲಿ ವೀವ್ ಇಯರ್. ಮೊದಲನೇದಾಗಿ ನಿಮ್ಗೆ ಆಟೋಮೊಬೈಲ್ ಅಲ್ಲಿ ಇಲ್ಲಿರುವಂತದ್ದು P ಅಂತ ಕೊಟ್ಟಿರೋದು ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಯಾವಾಗ P ಅಂತ ಬರುತ್ತೋ ಅದೆಲ್ಲ ನಿಮ್ಗೆ ಏನ್ ಇಂಡಿಕೇಟ್ ಮಾಡುತ್ತೆ, ಪ್ರಾಕ್ಟಿಕಲ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಅದಾದ್ಮೇಲೆ ಥಿಯರಿ T ಅಂತ ಕೊಟ್ಟಿದ್ದಾರೆ. ಇದು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ಥಿಯರಿ ಪಾರ್ಟ್ ಅಂತ ಕೊಡ್ತಾರೆ. ಹಾಗಾದ್ರೆ ಸರ್ ನಿಮ್ಗೆ ಥರ್ಡ್ ಅಲ್ಲಿ ನಮ್ಗೆ ಕನ್ನಡ ಇದೆಯಾ ಅಂತ ಕೇಳಿರೋರ್ಗೆ ಇಲ್ಲಿ ಉತ್ತರ ಸಿಕ್ಕಿದೆ, ನಿಮ್ಗೆ ಕನ್ನಡ ಇದೆ. ಹಾಗಾದ್ರೆ ಅದು ಸಾಹಿತ್ಯ ಸಿಂಚನ 2 ಅಂತ ಅಥವಾ ಬಳಕೆ ಕನ್ನಡ ಅಂತ ಮಾಡಿದ್ದಾರೆ. ಇದು ಥಿಯರಿ ಪಾರ್ಟ್. ಮತ್ತೆ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು, AU ಅಂತ ಇದೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ ಆಡಿಟ್ ಕೋರ್ಸ್ ಅಂತ ಇದೆ. ಸೊ ಆಡಿಟ್ ಕೋರ್ಸ್ ಅಂದ್ರೆ ಇದಕ್ಕೆ ನಿಮ್ಗೆ ಸೆಮಿಸ್ಟರ್ ಎಂಡ್ ಅಲ್ಲಿ ಎಕ್ಸಾಮು ಇರೋದಿಲ್ಲ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಕೂಡ ಒಂದು ಡ್ಯಾಶ್ ಹಾಕಿದ್ದಾರೆ, ಇಲ್ಲೂ ಕೂಡ ಒಂದು ಡ್ಯಾಶ್ ಹಾಕಿದ್ದಾರೆ. ದಟ್ ಮೀನ್ಸ್ ಸೆಮಿಸ್ಟರ್ ಎಂಡ್ ಮಾರ್ಕ್ಸ್. ಸೊ ಇವೆರಡಕ್ಕೆ ನಿಮ್ಗೆ ಮಾರ್ಕ್ಸ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೀವು ಅವರ್ಸ್ ಪರ್ ವೀಕ್ ನೋಡಬಹುದು, ಲೆಕ್ಚರಿಂಗ್ ಮಾತ್ರ ಇದೆ. ನಮಗೆ ಇಲ್ಲಿ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಅವರ್ಸ್ ಅನ್ನೋದು ಏನ್ ಸಪರೇಟ್, ಟ್ಯುಟೋರಿಯಲ್ಸ್, T ಸ್ಟ್ಯಾಂಡ್ಸ್ ಫಾರ್ ಟ್ಯುಟೋರಿಯಲ್ಸ್ ಮತ್ತೆ ಪ್ರಾಕ್ಟಿಕಲ್ಸ್ ಅನ್ನು ಸಪರೇಟ್ ಆಗಿಲ್ಲ. ಹಾಗಾದ್ರೆ ನಿಮ್ಗೆ ಇರುವಂತಹ ಪ್ರಾಕ್ಟಿಕಲ್ ಪಾರ್ಟ್ಸ್ ಯಾವ್ದಪ್ಪ ಅಂತಂದ್ರೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಯಾವ್ದಪ್ಪ ಅಂತಂದ್ರೆ, ಒಂದು ಆಟೋಮೊಬೈಲ್ ಚಾಸಿಸ್ ಅಂಡ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಆಟೋಮೋಟಿವ್ ಎಲೆಕ್ಟ್ರಿಕಲ್ ಸಿಸ್ಟಮ್, ಥರ್ಮಲ್ ಇಂಜಿನಿಯರಿಂಗ್, ಇಂಜಿನ್ ಟೆಸ್ಟಿಂಗ್, ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಇದಿರುವಂತದ್ದು ನಿಮ್ಗೆ ಥರ್ಡ್ ಸೆಮ್ ಅಲ್ಲಿ. ಅದು ಕೂಡ ನಿಮಗೆಲ್ಲ ಮಾರ್ಕ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಮಾರ್ಕ್ಸ್ ಇರುತ್ತೆ ಅಂತ ನೋಡಿ. ಸಿಐಇ ಮಾರ್ಕ್ಸ್ ನಿಮಗೆಲ್ಲ ಗೊತ್ತಾ ಇದೆ, ಮ್ಯಾಕ್ಸಿಮಮ್ 60 ಮಿನಿಮಮ್ 24 ಬರಬೇಕು ಪಾಸಿಂಗ್ ಮಾರ್ಕ್ಸ್, ಮ್ಯಾಕ್ಸಿಮಮ್ 40 ಸೆಮಿಸ್ಟರ್ ಎಂಡ್ ಅಲ್ಲಿ, ಮಿನಿಮಮ್ 16 ಬರಬೇಕು ಅಂದ್ರೆ 50 ರಿಡ್ಯೂಸ್ ಮಾಡಿದಾಗ. ಸೊ ಇದು ಸೆಮಿಸ್ಟರ್ ಎಂಡ್ ಅಲ್ಲಿ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ಇದೆಲ್ಲ ಪ್ರಾಕ್ಟಿಕಲ್ ಆಗಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ 40 ಬರುತ್ತೆ. ಅವರು ಕಂಡಕ್ಟ್ ಮಾಡೋದು 100 ಗೆ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ನ, ನಿಮಗೆ 40 ಗೆ ರಿಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು? 100 ಆಯ್ತು. ಯಾವ್ದ್ರಲ್ಲಿ ಇದು 60, ಇದು 40, ಟೋಟಲ್ 100. ನಿಮಗೆ ಬರಬೇಕಾಗಿರುವಂತ ಮಿನಿಮಮ್ ಮಾರ್ಕ್ಸ್ ಎಷ್ಟು? 40. ಹಾಗಾದ್ರೆ ನಿಮ್ಗೆ ಇರುವಂತ ಟೋಟಲ್ ಮಾರ್ಕ್ಸ್ ಎಷ್ಟು? 450. ನೀವು ಪಾಸ್ ಆಗ್ಬೇಕು ಅಂದ್ರೆ 180 ಬರಬೇಕು. ಸೊ 180 ಔಟ್ ಆಫ್ 450. ಇದೇ ಪ್ರೊಸೀಜರ್ ಎಲ್ಲಾ ಕೋರ್ಸ್ಗೂ ಫಾಲೋ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ 4th ಸೆಮ್ ಅಲ್ಲಿ ನೋಡೋಣ. ನಿಮ್ಗೆ 4th ಸೆಮ್ ಅಲ್ಲಿ ಕೂಡ ಎರಡು ನೋಡಿ, ಎಲ್ಲ ಪಿ 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 ಅಂತ ಇದೆ. ಒಂದು ಥಿಯರಿ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಓಕೆನಾ. ಸೊ ಹಾಗಾದ್ರೆ ಇಲ್ಲಿರುವಂತಹ ಸಬ್ಜೆಕ್ಟ್ ಅಡ್ವಾನ್ಸ್ ಆಟೋಮೇಟಿವ್ ಸಿಸ್ಟಮ್ಸ್, ಡಿಸೈನ್ ಅಂಡ್ ಡ್ರಾಫ್ಟಿಂಗ್, ವೆಹಿಕಲ್ ಬಾಡಿ ಇಂಜಿನಿಯರಿಂಗ್, ಡೈನಮಿಕ್ಸ್ ಅಂಡ್ ಫ್ಯೂಯಲ್ಸ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್. ಸೊ ಇದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ರೀತಿಯಾಗಿ ನೀವೇನ್ ಮಾಡ್ಕೊಳ್ಳಿ, ನಿಮ್ಮ ಆಟೋಮೊಬೈಲ್ ನೀವು ಸ್ಕೀಮ್ ನ ಚೆಕ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ನಮಗೆ ಕೆಲವು ಟೈಮ್ ಕೇಳ್ತಾರೆ ಯಾವ್ದಪ್ಪ ಅಂದ್ರೆ ಸಿವಿಲ್ ನೋಡೋಣ. ಸೊ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನೋಡಿದಾಗ ನಿಮಗೆ ಸಿವಿಲ್ ನ ಯಾವ್ದಾವ ಸಬ್ಜೆಕ್ಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಸಿವಿಲ್ ಅಲ್ಲಿ ಕೂಡ ನೀವು ನೋಡಬಹುದು, ಇಲ್ಲಿ ಕಾಮನ್ ಆಗಿದೆ ಒಂದು ಸಾಹಿತ್ಯ ಸಿಂಚನ ಅನ್ನೋದು. ಸೊ ಸಾಹಿತ್ಯ ಸಿಂಚನ ಕಾಮನ್ ಆಗಿದೆ. ಹಾಗಾದ್ರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್, ಮಾಡರ್ನ್ ಸರ್ವೇಯಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್, ಬಿಲ್ಡಿಂಗ್ ಡ್ರಾಯಿಂಗ್ ಯೂಸಿಂಗ್ ಕ್ಯಾಡ್. ಸೊ ಈ ರೀತಿಯಾಗಿ ನಿಮಗೆ ಹಾಗಾದ್ರೆ ಎಷ್ಟಿದಾವೆ ಲ್ಯಾಬ್? 4 ಸಬ್ಜೆಕ್ಟ್ ಲ್ಯಾಬೇ ಇರುತ್ತೆ, ಒಂದು ಥಿಯರಿ. ಅದು ಕೂಡ ನಿಮ್ಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಇಲ್ಲ. ಸೊ ನೀವು ಆರಾಮಾಗಿ ಖುಷಿ ಪಡ್ಬೋದು. ನೀವೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಸೊ ಹಾಗಾದ್ರೆ 4th ಸೆಮ್ ನೋಡೋದಾದ್ರೆ ಯಾವ್ದಕ್ಕೆ? ಸಿವಿಲ್ ಅಲ್ಲಿ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಅಗೇನ್ ಸಿಇ ಅನ್ನೋದು ಸಿವಿಲ್ ಇಂಡಿಕೇಟ್ ಮಾಡುತ್ತೆ. ಪಿ ಪ್ರಾಕ್ಟಿಕಲ್ ಕಾಂಕ್ರೀಟ್ ಟೆಕ್ನಾಲಜಿ, ಬಿಲ್ಡಿಂಗ್ ಎಸ್ಟಿಮೇಟಿಂಗ್ ಅಂಡ್ ಎವ್ಯಾಲ್ಯೂಯೇಷನ್, ಸೈಟ್ ಮ್ಯಾನೇಜ್ಮೆಂಟ್, ಡಿಸೈನ್ ಅಂಡ್ ಡೀಟೇಲ್ಸ್ ಆಫ್ RCC ಸ್ಟ್ರಕ್ಚರ್ಸ್. ಎಗೇನ್ ಇಲ್ಲಿ ಕೂಡ ನೀವು ಕಾಮನ್ ಸಬ್ಜೆಕ್ಟ್ ನೋಡಬಹುದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮಗೆ ಇದೆ, ಓಕೆನಾ. ಸೊ ಹಾಗಾದ್ರೆ ಇನ್ನ ಒಂದು ಬ್ರಾಂಚ್ ನಾವು ನೋಡೋದಾದ್ರೆ ಮೇನ್ ಬ್ರಾಂಚಸ್ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಲಿಂಕ್ ಅಲ್ಲಿ ಹೋಗಿ ನೀವು ಯಾವ ನಿಮ್ಮ ರೆಸ್ಪೆಕ್ಟಿವ್ ಬ್ರಾಂಚಸ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹೋಗೋಣ. ಇಲ್ಲಿ ವ್ಯೂ ಮಾಡಿದಾಗ ಎಲೆಕ್ಟ್ರಿಕಲ್ ಅವ್ರಿಗೆ ಇರುವಂತಹ ಸಬ್ಜೆಕ್ಟ್ಸ್. ಸೊ ನಮ್ಗೆಲ್ಲ ಗೊತ್ತೇ ಇದೆ 3rd ಸೆಮ್ ಮತ್ತೆ 4th ಸೆಮ್ ಅಲ್ಲಿ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, 3rd ಸೆಮ್ ಮತ್ತೆ 4th ಸೆಮ್ ಅಲ್ಲಿ ನಿಮ್ಗೆ ಯಾವುದೇ ಆಗಿರುವಂತಹ ಏನು ಥಿಯರಿ ಪಾರ್ಟ್ ಇಲ್ಲ. ಥಿಯರಿ ಇದೆ ಅಂತಂದ್ರೆ ಇದೊಂದು ಆಡಿಟ್ ಕೋರ್ಸ್ ಇರುತ್ತೆ. ಹಾಗಾದ್ರೆ ಇಲ್ಲಿರುವಂತದ್ದು ಯಾವುದು? ಒಂದು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ಆಲ್ಟರ್ನೇಟರ್ಸ್, ಯಾವ್ದ್ರಲ್ಲಿ ಪ್ರಾಕ್ಟಿಕಲ್ ಎಲೆಕ್ಟ್ರಿಕಲ್ ಬ್ರಾಂಚ್ ಗೆ ಸಂಬಂಧಿಸಿರುವಂತದ್ದು. ಇಲ್ಲೇ ನೋಡಬಹುದು, ನಿಮ್ಮ ಏನು ಕೋಡ್ ಕೊಟ್ಟಿರ್ತಾರೆ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, 20EE 31P. 20EE 31P ಇದು ನಿಮ್ಮ ಪೇಪರ್ ಕೋಡ್ ಆಗಿರುತ್ತೆ, ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ. ಸೊ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಸ್ವಿಚ್ ಗೇರ್ ಅಂಡ್ ಪ್ರೊಟೆಕ್ಷನ್, ಅನಲಾಗ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲಿ ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅನಲಾಗ್ ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬಂದಿರುತ್ತೆ. ಇದು ಮತ್ತೆ ನೀವು ಓದಿರುವಂತಹ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಯಾರು ಎಲೆಕ್ಟ್ರಾನಿಕ್ಸ್ ಅವ್ರು ಓದಿರ್ತಾರೆ. ಸೊ ಅದು ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತೆ. ಸೊ ಹೀಗಾಗಿ ನಿಮ್ಗೆ ಇಲ್ಲಿ ನಿಮ್ಗೆ 4 ಸಬ್ಜೆಕ್ಟ್. ಯಾವ್ದಿದು? 3rd ಸೆಮ್ ಮತ್ತೆ 4th ಸೆಮ್. 4th ಸೆಮ್ ನೋಡೋಣ. 4th ಸೆಮ್ ಅಲ್ಲಿ ಎಲೆಕ್ಟ್ರಿಕ್ ಮೋಟಾರ್ಸ್, ಪವರ್ ಎಲೆಕ್ಟ್ರಾನಿಕ್ಸ್, ಫಂಡಮೆಂಟಲ್ ಆಟೋಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಏಡೆಡ್ ಎಲೆಕ್ಟ್ರಾನಿಕ್ಸ್. ಸೊ ಈ ರೀತಿಯಾಗಿ ನಿಮಗೆ 4 ಸಬ್ಜೆಕ್ಟ್ ಕೂಡ ಯಾವುದು ಪ್ರಾಕ್ಟಿಕಲ್ ಇದೆ ಯಾವ್ದ್ರಲ್ಲಿ ಮತ್ತೆ 4th ಸೆಮ್ ಅಲ್ಲಿ. ಅಲ್ಲಿ ಕೂಡ ಒಂದು ಥಿಯರಿ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆನಾ. ಹಾಗಾದ್ರೆ ಈಗ ನಾವು ಇನ್ನೊಂದು ಯಾವ್ದಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಎಗೇನ್ ನಿಮ್ಗೆ 4 ಯಾವ್ದಿರುತ್ತೆ ಲ್ಯಾಬ್ ಇರುತ್ತೆ. ಯಾವ್ದಾವ್ದಪ್ಪ ಅಂದ್ರೆ ಒಂದು ಅನಲಾಗ್ ಎಲೆಕ್ಟ್ರಾನಿಕ್ಸ್, ಲಾಜಿಕ್ ಡಿಸೈನ್, ಕಮ್ಯುನಿಕೇಶನ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ ಅಂಡ್ ಟೆಸ್ಟಿಂಗ್. ಸೊ ಇಲ್ಲೂ ಕೂಡ ನಿಮ್ಗೆ ಸಾಹಿತ್ಯ ಸಿಂಚನ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಆಮೇಲೆ 4th ಸೆಮ್ ನೋಡೋದಾದ್ರೆ PCB ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್, ವೈರ್ಲೆಸ್ ಕಮ್ಯುನಿಕೇಶನ್, ಎಂಬೆಡೆಡ್ C ಪ್ರೋಗ್ರಾಮಿಂಗ್, ಇಂಡಸ್ಟ್ರಿಯಲ್ ಆಟೋಮೇಷನ್. ಸೊ ಇದು ನಿಮ್ಗಿರುವಂತಹ 4th ಸೆಮ್ ನ ಸಬ್ಜೆಕ್ಟ್ ಯಾರಿಗೆ? ಎಲೆಕ್ಟ್ರಾನಿಕ್ಸ್ ಅವ್ರಿಗೆ. ಇಲ್ಲಿ ಕೂಡ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಸೊ ಇನ್ನು ಉಳಿದಿರುವಂತದ್ದು ಒಂದೇ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕರೆಕ್ಟಾ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಜನರಲ್ ಅಂತ ಕೊಟ್ಟಿರ್ತಾರೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ ಇಲ್ಲಿ ನಾವು ನೋಡೋಣ, ಇಫ್ ಯು ಅಬ್ಸರ್ವ್ ಇಯರ್ ಇಲ್ಲಿ ಕೂಡ ನಿಮಗೆ 3rd ಸೆಮ್ ಮತ್ತೆ 4th ಸೆಮ್ ಅಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ, ಕರೆಕ್ಟಾ. ಸೊ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಇಲ್ಲಿ ನೋಡಬಹುದು 20ME 31P. That is P anta barodilla ಏನಪ್ಪಾ ಅಂತಂದ್ರೆ it is none other than lab ಅಂತಾರೆ. So mechanics of materials, machine tool technology, manufacturing process, fluid power engineering, ಇದು ನಿಮಗೆ ಇರುವಂತಹ 4 ಸಬ್ಜೆಕ್ಟ್. ಇದರ ಬಗ್ಗೆ ಡೀಟೇಲ್ಸ್ ಸಿಲೆಬಸ್ ಅಲ್ಲಿ ನಾನು ಬರೀ ಇದನ್ನ ಹೇಳ್ತಾ ಇದೀನಿ, ನೀವು ಇಲ್ಲೇ ಕೆಳಗಡೆ ಬ್ರೌಸ್ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಕೆಲವು ಟೈಮ್ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಕೂಡ ಇರ್ತವೆ. ಮಾಡಲ್ ಕ್ವೆಶ್ಚನ್ ಪೇಪರ್ ಅಂದ್ರೆ ಇಂಟರ್ನಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಇರುತ್ತೆ, ಜನರಲ್ ಕ್ವೆಶ್ಚನ್ ಪೇಪರ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ಓಕೆನಾ, ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವು ಸಾಹಿತ್ಯ ಸಿಂಚನವನ್ನ ನೋಡ್ತಾ ಇದ್ದೀರಾ. ಸೊ ಹಾಗಾದ್ರೆ ಸಾಹಿತ್ಯ ಸಿಂಚನ ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಇದ್ದೇ ಇರುತ್ತೆ. ಓಕೆನಾ, ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 4th SEM ಇಲ್ಲಿ ಮೆಕ್ಯಾನಿಕಲ್ ಅವ್ರು ನೋಡಿದಾಗ 41P ನಲ್ಲಿ ಆಪರೇಷನ್ ಮ್ಯಾನೇಜ್ಮೆಂಟ್, CNC ಪ್ರೋಗ್ರಾಮಿಂಗ್ ಅಂಡ್ ಮೆಷಿನ್ಸ್, ಪ್ರಾಡಕ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್, ಹಾಗಾದ್ರೆ ಎಲಿಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಶನ್. ಸೊ ಇದು ಮತ್ತೆ ಕಾಮನ್ ಪೇಪರ್ ಏನು, ದಟ್ ಇಸ್ ನಥಿಂಗ್ ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ, ಸೊ ಈಗ ನಾವು ಉಳಿದಿರುವಂತದ್ದು ಕಂಪ್ಯೂಟರ್ ಸೈನ್ಸ್ ಒಂದು ನೋಡಿಲ್ಲ. ನಾವು ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಯರ್. ಸೊ ಕಂಪ್ಯೂಟರ್ ಸೈನ್ಸ್ ಅವರಿಗೆ ನೀವು SEA ಲ್ಯಾಬ್ ಅಲ್ಲಿ ಪೈಥಾನ್ ಓದಿರ್ತೀರಾ. ಆದ್ರೂ ಕೂಡ ಇಲ್ಲಿ 3rd SEM ಅಲ್ಲಿ ಏನಪ್ಪಾ ಬರುತ್ತೆ, 3rd SEM ಅಲ್ಲಿ ಅಂತಂದ್ರೆ ಅಬ್ಸರ್ವ್ ಯರ್. 3rd SEM ಅಲ್ಲಿ ಬರ್ತಾ ಇರುವಂತಹ ಸಬ್ಜೆಕ್ಟ್ ಯಾವ್ಯಾವು ಅಂತ ನೋಡೋಣ. ಪೈಥಾನ್ ಪ್ರೋಗ್ರಾಮಿಂಗ್ ಮತ್ತೆ ಬರ್ತಾ ಇದೆ. ಅಗೇನ್ ಕಂಪ್ಯೂಟರ್ ಹಾರ್ಡ್ವೇರ್ ಮೇಂಟೆನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಡೇಟಾ ಬೇಸ್, ಸಿಸ್ಟಮ್ ಕಾನ್ಸೆಪ್ಟ್, PL ಅಂಡ್ SQL. ಆಮೇಲೆ ಸಾಹಿತ್ಯ ಸಿಂಚನ ಬರ್ತಾ ಇದೆ. ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿರೋದು ಯಾವುದು, ಸಾಹಿತ್ಯ ಸಂಚನ ಅಥವಾ ಬಳಕೆ ಕನ್ನಡ ಎರಡು ಅಂತೇಳಿ. ಇದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಇರೋದಿಲ್ಲ. ಹಾಗಾದ್ರೆ ಎಕ್ಸಾಮ್ ಇರೋದಿಲ್ಲ ಯಾವುದು, ಈ 4 ಸಬ್ಜೆಕ್ಟ್ಗೆ ನಿಮ್ಗೆ ಎಕ್ಸಾಮ್ ಇರ್ತವೆ. ಅದು ನೀವು ಅರ್ಥ ಮಾಡ್ಕೊಬೇಕು. ಸೊ ನಿಮಗೆ ಟೋಟಲ್ ಆಗಿ 450 ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಬಹುದು. ಮಿನಿಮಮ್ ಅಂದ್ರೆ ನೀವು ಪಾಸ್ ಆಗಕ್ಕಾದ್ರಲ್ಲಿ ಎಷ್ಟು ತೆಗಿರ್ಬೇಕು, 180 ತೆಗೆದಿರ್ಬೇಕು. ಇದು ನೆನ್ಪಿಟ್ಕೊಳ್ಳಿ. ನೀವು ಆಲ್ರೆಡಿ SEA ಲ್ಯಾಬ್ ಅಥವಾ ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿರುವಂತಹ ಲ್ಯಾಬ್ ಎಕ್ಸಾಮ್ಸ್ ನೋಡಿರ್ತೀರಾ, ಅಷ್ಟೇ ಮಾರ್ಕ್ಸ್ ಇಲ್ಲೂ ಕೂಡ ಬರ್ತಾ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ವಾಟ್ 3rd SEM. ಇನ್ನು 4th SEM ಹೋದ್ರೆ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವುದೇ ರೀತಿಯಾದಂತಹ ಥಿಯರಿ ಪಾರ್ಟ್ ಅನ್ನೋದು ಇಲ್ಲ. ಸೊ ಯಾವುದೇ ರೀತಿ ಥಿಯರಿ ಪಾರ್ಟ್ ಇಲ್ಲ. ಒಂದು ಡೇಟಾ ಸ್ಟ್ರಕ್ಚರ್ ವಿತ್ ಪೈಥಾನ್, ಆಪರೇಟಿಂಗ್ ಸಿಸ್ಟಮ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂಡ್ ಡಿಸೈನ್ ವಿತ್ ಜಾವಾ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸಸ್. ಸೊ ಇದು ನಿಮ್ಗೆ ಇರುವಂತಹ ಸಬ್ಜೆಕ್ಟ್ಸ್. ಆಮೇಲೆ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಸೊ ದಿಸ್ ಈಸ್ about what the syllabus structure of 3rd and 4th SEM for the different wings. So ನಾನು ಸ್ಟ್ಯಾಂಡರ್ಡ್ ಆಗಿರೋದು ಮಾತ್ರ ನಾನು ಹೇಳಿದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಬೇಕಾದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಂದ್ರೆ, ಸೊ ನೀವು ಈ ರೀತಿ ನೋಡಿ DTE karnataka.government.in ಆದ್ರೂ ಟ್ರೈ ಮಾಡಿ. ಅಥವಾ ನಿಮಗೆ ಫೆಮಿಲಿಯರ್ ಆಗಿದ್ರೆ ಮ್ಯಾಥ್ಸ್ ವಿತ್ ಮೀ ನೀವು ಈ ತರ ಸರ್ಚ್ ಮಾಡಿ, mathswithme.in. ಇಲ್ಲಿ ಹೋಮ್ ಬನ್ನಿ, ಹೋಮ್ ಡಿಪ್ಲೊಮಾ ಅಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಈವನ್ ನೀವು ಇದನ್ನ ಮೊಬೈಲ್ ಅಲ್ಲಿ ಕೂಡ ನೀವೇನ್ ಮಾಡಬಹುದು, ಡೌನ್ಲೋಡ್ ಮಾಡ್ಕೊಬಹುದು. ಮೊಬೈಲ್ ಅಲ್ಲೇ ನೀವೇನ್ ಮಾಡಬಹುದು, ಸ್ಕ್ರೀನ್ ಶಾಟ್ ತಕೊಂಡು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತೇಳಿ ನೀವು ವೆರಿಫೈ ಮಾಡ್ಕೋಬಹುದು. ಓಕೆನಾ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ 3rd and 4th SEM examinations.